ಓಂ ಶಾಂತಿ. ಮುರುಳಿಯ ದಿನಾಂಕವಾಗಿದೆ 24/10/2019. ಪ್ರಾತಃ ಮುರುಳಿ, ಬಾಪ್ತಾದ ಮಧುಬನ. ಬಾಬ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆಯು ನೀವು ಮಕ್ಕಳಿಗೆ ದುಃಖಧಾಮದ ಸನ್ಯಾಸ ಮಾಡಿಸಲು ಬಂದಿದ್ದಾರೆ. ಇದೇ ಬೇಹದಿನ ಸನ್ಯಾಸವಾಗಿದೆ. ಪ್ರಶ್ನೆ: ಆ ಸನ್ಯಾಸಿಗಳ ಸನ್ಯಾಸದಲ್ಲಿ ಮತ್ತು ನಿಮ್ಮ ಸನ್ಯಾಸದಲ್ಲಿ ಮುಖ್ಯವಾದ ಅಂತರವೇನು? ಉತ್ತರ: ಆ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಕಾಡಿನಲ್ಲಿ ಹೋಗುತ್ತಾರೆ, ಆದರೆ ನೀವು ಮನೆ ಮಠ ಬಿಟ್ಟು ಕಾಡಿನಲ್ಲಿ ಹೋಗುವುದಿಲ್ಲ. ಮನೆಯಲ್ಲಿ ಇರುತ್ತಲೇ ಇಡೀ ಪ್ರಪಂಚ ಮುಳ್ಳಿನ ಕಾಡಾಗಿದೆ ಎಂದು ತಿಳಿದುಕೊಳ್ಳುತ್ತೀರಿ. ನೀವು ಬುದ್ಧಿಯಿಂದ ಇಡೀ ಪ್ರಪಂಚದ ಸನ್ಯಾಸವನ್ನು ಮಾಡುತ್ತೀರಿ. ಓಂ ಶಾಂತಿ. ಆತ್ಮೀಯ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ಏಕೆಂದರೆ ಅರ್ಧಕಲ್ಪದಿಂದ ತಿಳುವಳಿಕೆ ಹೀನರಾಗಿದ್ದೀರಲ್ಲವೇ, ಆದ್ದರಿಂದ ನಿತ್ಯವೂ ತಿಳುವಳಿಕೆ ನೀಡಬೇಕಾಗುತ್ತದೆ. ಮೊಟ್ಟಮೊದಲು ಮನುಷ್ಯರಿಗೆ ಶಾಂತಿ ಬೇಕಾಗಿದೆ. ಮೂಲತಃ ಆತ್ಮರು ಶಾಂತಿಧಾಮದಲ್ಲಿ ಇರುವವರಾಗಿದ್ದಾರೆ. ತಂದೆಯು ಸದಾಕಾಲ ಶಾಂತಿಯ ಸಾಗರನಾಗಿಯೇ ಇದ್ದಾರೆ. ಈಗ ಶಾಂತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ. ಶಾಂತಿದೇವ ಎಂದು ಹೇಳುತ್ತೀರಲ್ಲವೇ, ಅರ್ಥಾತ್ ನಮ್ಮನ್ನು ಈ ಸೃಷ್ಟಿಯಿಂದ ತನ್ನ ಮನೆ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಅಥವಾ ಶಾಂತಿಯ ಆಸ್ತಿಯನ್ನು ನೀಡಿ ಎಂದು ಕೇಳಿಕೊಳ್ಳುತ್ತೀರಿ. ದೇವತೆಗಳ ಮುಂದೆ ಹೋಗಿ ಅಥವಾ ಶಿವ ತಂದೆಯ ಮುಂದೆ ಹೋಗಿ ಶಾಂತಿಯನ್ನು ನೀಡಿ ಎಂದು ಕೇಳಿಕೊಳ್ಳುತ್ತೀರಿ. ಏಕೆಂದರೆ ಶಿವ ತಂದೆಯು ಶಾಂತಿಯ ಸಾಗರನಾಗಿದ್ದಾರೆ. ನೀವು ಶಿವ ತಂದೆಯಿಂದ ಈಗ ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ತಂದೆಯನ್ನು ನೆನಪು ಮಾಡುತ್ತಾ ನೀವು ಶಾಂತಿಧಾಮದಲ್ಲಿ ಅವಶ್ಯವಾಗಿ ಹೋಗಬೇಕಾಗಿದೆ. ನೆನಪು ಮಾಡಲಿಲ್ಲವೆಂದರೂ ಸಹ ಅವಶ್ಯವಾಗಿ ಶಾಂತಿಧಾಮಕ್ಕೆ ಹೋಗುತ್ತೀರಿ. ಪಾಪದ ಹೊರೆ ತಲೆಯ ಮೇಲೆ ಇರುವುದನ್ನು ಸಮಾಪ್ತಿ ಮಾಡಿಕೊಳ್ಳಲು ನೆನಪು ಮಾಡುತ್ತೀರಿ. ಶಾಂತಿ ಮತ್ತು ಸುಖ ಒಬ್ಬ ತಂದೆಯಿಂದ ಸಿಗುತ್ತದೆ, ಏಕೆಂದರೆ ಅವರು ಸುಖ ಮತ್ತು ಶಾಂತಿಯ ಸಾಗರನಾಗಿದ್ದಾರೆ. ಸುಖ ಶಾಂತಿಯೇ ಮುಖ್ಯವಾಗಿದೆ. ಶಾಂತಿಯನ್ನು ಮುಕ್ತಿ ಎಂದು ಸಹ ಹೇಳಲಾಗುತ್ತದೆ. ಜೀವನ್ಮುಕ್ತಿ ಮತ್ತು ಜೀವನ ಬಂಧನವೂ ಆಗಿದೆ. ಈಗ ನೀವು ಜೀವನ ಬಂಧನದಿಂದ ಜೀವನ ಮುಕ್ತರಾಗುತ್ತಾ ಇದ್ದೀರಿ. ಸತ್ಯುಗದಲ್ಲಿ ಯಾವುದೇ ಬಂಧನವಿರುವುದಿಲ್ಲ. ಸಹಜ ಜೀವನ್ಮುಕ್ತಿ ಸಹಜ ಗತಿ ಸದ್ಗತಿ ಎಂದು ಗಾಯನ ಮಾಡಲಾಗುತ್ತದೆ. ಈಗ ಇವೆರಡರ ಅರ್ಥವನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಗತಿ ಎಂದು ಶಾಂತಿಧಾಮಕ್ಕೆ, ಸದ್ಗತಿ ಎಂದು ಸುಖಧಾಮಕ್ಕೆ ಕರೆಯಲಾಗುತ್ತದೆ. ಸುಖಧಾಮ ಶಾಂತಿಧಾಮ ಮತ್ತು ಇದಾಗಿದೆ ದುಃಖಧಾಮ. ಇಲ್ಲಿ ನೀವು ಕುಳಿತಿದ್ದೀರಿ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಶಾಂತಿಧಾಮವನ್ನು ನೆನಪು ಮಾಡಿ. ಮಕ್ಕಳಿಗೆ ತಮ್ಮ ಮನೆಯ ನೆನಪು ಮರೆತು ಹೋಗಿದೆ. ತಂದೆಯು ಬಂದು ನೆನಪನ್ನು ತರಿಸುತ್ತಾರೆ. ನೆನಪಿನಿಂದ ನಿಮ್ಮ ಪಾಪವೆಲ್ಲವೂ ಭಸ್ಮವಾಗಿ ಬಿಡುತ್ತದೆ. ಆತ್ಮವು ಪವಿತ್ರವಾಗಿ ಮತ್ತೆ ತನ್ನ ಮನೆಗೆ ಹೋಗುತ್ತದೆ. ಇದು ಅಪವಿತ್ರ ಪ್ರಪಂಚವಾಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಇಲ್ಲಿ ಒಬ್ಬರೂ ಪವಿತ್ರ ಮನುಷ್ಯರಿಲ್ಲ. ಪವಿತ್ರ ಪ್ರಪಂಚಕ್ಕೆ ಸತ್ಯುಗ, ಅಪವಿತ್ರ ಪ್ರಪಂಚಕ್ಕೆ ಕಲಿಯುಗವೆಂದು ಕರೆಯಲಾಗುತ್ತದೆ. ರಾಮರಾಜ್ಯ ಮತ್ತು ರಾವಣನ ರಾಜ್ಯ. ರಾವಣನ ರಾಜ್ಯದಿಂದ ಅಪವಿತ್ರ ಪ್ರಪಂಚದ ಸ್ಥಾಪನೆ ಆಯಿತು. ಇದು ಮಾಡಲ್ಪಟ್ಟಂತಹ ಆಟವಾಗಿದೆ. ಬೇಹದಿನ ತಂದೆಯು ಇದನ್ನು ತಿಳಿಸುತ್ತಿದ್ದಾರೆ. ಅವರಿಗೆ ಸತ್ಯವೆಂದು ಕರೆಯಲಾಗುತ್ತದೆ. ಸತ್ಯವಾದ ಮಾತುಗಳನ್ನು ನೀವು ಸಂಗಮ ಯುಗದಲ್ಲಿಯೇ ಕೇಳುತ್ತೀರಿ. ಮತ್ತೆ ನೀವು ಸತ್ಯುಗದಲ್ಲಿ ಹೋಗುತ್ತೀರಿ. ದ್ವಾಪರ ಯುಗದಿಂದ ಮತ್ತೆ ರಾವಣನ ರಾಜ್ಯ ಪ್ರಾರಂಭವಾಗುತ್ತದೆ. ರಾವಣ ಅರ್ಥಾತ್ ಅಸುರರು ಎಂದು ಸಹ ಸತ್ಯವನ್ನು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಸುಳ್ಳು ಮಾಯೆ, ಸುಳ್ಳು ಕಾಯೆ ಎಂದು ಹೇಳಲಾಗುತ್ತದೆ. ಆತ್ಮಗಳು ಸಹ ಸುಳ್ಳು, ಅಂದಮೇಲೆ ಶರೀರವು ಸಹ ಸುಳ್ಳು, ಅಸತ್ಯವಾಗಿದೆ. ಆತ್ಮದಲ್ಲಿಯೇ ಸಂಸ್ಕಾರ ತುಂಬಲ್ಪಡುತ್ತದೆ. 4 ಧಾತುಗಳು ಇದೆಯಲ್ಲವೇ, ಚಿನ್ನ, ಬೆಳ್ಳಿ, ಹಿತ್ತಾಳೆ, ಲೋಹ ಇತ್ಯಾದಿಗಳು, ಎಲ್ಲ ತುಕ್ಕು ಬಿಟ್ಟು ಹೋಗುತ್ತದೆ. ಬಾಕಿ ಯೋಗ ಬಲದಿಂದ ನೀವು ಸತ್ಯವಾದ ಚಿನ್ನವಾಗುತ್ತೀರಿ. ನೀವು ಸತ್ಯುಗದಲ್ಲಿದ್ದಾಗ ಸತ್ಯವಾದ ಚಿನ್ನವಾಗಿದ್ದೀರಿ. ನಂತರ ಬೆಳ್ಳಿಯ ಮಿಶ್ರಣವಾದಾಗ
ಚಂದ್ರವಂಶದವರೆಂದು ಕರೆಯಲಾಗುತ್ತದೆ. ನಂತರ ತಾಮ್ರದ ಮಿಶ್ರಣ, ಅನಂತರ ಲೋಹದ ಮಿಶ್ರಣ, ದ್ವಾಪರ ಕಲಿಯುಗದಲ್ಲಿ ಸೇರಲ್ಪಡುತ್ತದೆ. ನಂತರ ಯೋಗಬಲದಿಂದ ನಿಮ್ಮಲ್ಲಿ ಯಾವುದೇ ಬೆಳ್ಳಿ ತಾಮ್ರ ಲೋಹದ ತುಕ್ಕು ಬಿಟ್ಟು ಹೋಗುತ್ತದೆ. ಮೊದಲು ನೀವು ಎಲ್ಲ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತೀರಿ. ನಂತರ ಮೊದಲು ಸತ್ಯುಗದಲ್ಲಿ ಬರುತ್ತೀರಿ. ಅದಕ್ಕೆ ಸ್ವರ್ಣಿಮ ಯುಗವೆಂದು ಕರೆಯಲಾಗುತ್ತದೆ. ನೀವು ಸತ್ಯವಾದ ಚಿನ್ನವಾಗುತ್ತೀರಿ. ಯೋಗ ಬಲದಿಂದ ಎಲ್ಲ ತುಕ್ಕು ಬಿಟ್ಟು ಹೋದಾಗ ಬಾಕಿ ಚೊಕ್ಕ ಅಪರಂಜಿ ಅಂದರೆ ಚಿನ್ನ ಮಾತ್ರ ಉಳಿದಿರುತ್ತದೆ. ಶಾಂತಿಧಾಮಕ್ಕೆ ಸ್ವರ್ಣಿಮ ಯುಗವೆಂದು ಕರೆಯಲಾಗುವುದಿಲ್ಲ. ಇಲ್ಲಿಯೇ ಸ್ವರ್ಣಿಮ ಯುಗ, ಬೆಳ್ಳಿಯ ಯುಗ, ತಾಮ್ರದ ಯುಗ ಎಂದು ಕರೆಯಲಾಗುತ್ತದೆ. ಶಾಂತಿಧಾಮದಲ್ಲಿ ಶಾಂತಿ ಇರುತ್ತದೆ. ಆಗ ಯಾವುದೇ ಶರೀರವನ್ನು ತೆಗೆದುಕೊಂಡು ಅಲ್ಲಿಗೆ ಯಾವುದೇ ಶರೀರವನ್ನು ತೆಗೆದುಕೊಂಡು ಹೋಗಲು ಆಗುವುದಿಲ್ಲ. ಆತ್ಮ ಯಾವಾಗ ಶರೀರವನ್ನು ತೆಗೆದುಕೊಳ್ಳುತ್ತದೆ ಆಗ ಸ್ವರ್ಣಿಮ ಯುಗವೆಂದು ಕರೆಯಲಾಗುತ್ತದೆ. ಆಗ ಸೃಷ್ಟಿಯು ಸ್ವರ್ಣಿಮ ಯುಗವಾಗಿ ಬಿಡುತ್ತದೆ. ಸತೋಪ್ರಧಾನವಾದಾಗ ಐದು ತತ್ವಗಳಿಂದ ಶರೀರ ಮಾಡಲ್ಪಡುತ್ತದೆ. ಆತ್ಮ ಸತೋಪ್ರಧಾನವಾದಾಗ ಶರೀರವು ಸಹ ಸತೋಪ್ರಧಾನವಾಗುತ್ತದೆ. ನಂತರ ಕೊನೆಯಲ್ಲಿ ಬಂದಾಗ ಕಬ್ಬಿಣದ ಯುಗ ಶರೀರವೂ ಸಿಗುತ್ತದೆ. ಏಕೆಂದರೆ ಆತ್ಮದಲ್ಲಿ ತುಕ್ಕು ಹಿಡಿದಿರುತ್ತದೆ. ಸ್ವರ್ಣಿಮ ಯುಗ, ಬೆಳ್ಳಿಯ ಯುಗವೆಂದು ಈ ಸೃಷ್ಟಿಗೆ ಹೇಳಲಾಗುತ್ತದೆ. ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು. ಆಗಲೇ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ. ಎಷ್ಟು ಸಮಯ ತಂದೆ ಇಲ್ಲಿರುತ್ತಾರೆ ಅಷ್ಟು ಸಮಯ ನೀವು ಸತೋಪ್ರಧಾನರಾಗಲು ಹಿಡಿಸುತ್ತದೆ. ತಂದೆಯು ಸ್ವರ್ಣಿಮ ಯುಗದಲ್ಲಿ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ಆತ್ಮರಿಗೆ ಶರೀರ ದೊರೆತಾಗ ಸ್ವರ್ಣಿಮ ಯುಗದ ಜೀವಾತ್ಮರೆಂದು ಕರೆಯಲಾಗುತ್ತದೆ. ಆದರೆ ಸ್ವರ್ಣಿಮ ಯುಗದ ಆತ್ಮವೆಂದು ಕರೆಯಲಾಗುವುದಿಲ್ಲ. ಸ್ವರ್ಣಿಮ ಯುಗದ ಜೀವಾತ್ಮವೇ ಮತ್ತೆ ಬೆಳ್ಳಿಯ ಯುಗದ ಜೀವಾತ್ಮವಾಗುತ್ತದೆ. ನೀವಿಲ್ಲಿ ಕುಳಿತಿದ್ದೀರೆಂದರೆ ನಿಮಗೆ ಶಾಂತಿ ಸುಖ ಎರಡೂ ಸಹ ಪ್ರಾಪ್ತವಾಗುತ್ತದೆ ಅಂದಾಗ ಏನು ಮಾಡಬೇಕು? ದುಃಖಧಾಮದ ಸನ್ಯಾಸವನ್ನು ಮಾಡಬೇಕು. ಇದಕ್ಕೆ ಬೇಹದಿನ ಸನ್ಯಾಸವೆಂದು ಕರೆಯಲಾಗುತ್ತದೆ. ಆ ಸನ್ಯಾಸಿಗಳದ್ದು ಹದ್ದಿನ ಸನ್ಯಾಸ. ಮನೆ ಮಠವನ್ನು ಬಿಟ್ಟು ಕಾಡಿನಲ್ಲಿ ಹೋಗುತ್ತಾರೆ. ಅವರಿಗೆ ಇಡೀ ಜಗತ್ತೇ ಕಾಡಾಗಿದೆ ಎಂಬುದು ತಿಳಿದಿಲ್ಲ. ಇದು ಮುಳ್ಳಿನ ಕಾಡಾಗಿದೆ, ಇದು ಮುಳ್ಳಿನ ಪ್ರಪಂಚ, ಅದು ಹೂವಿನ ಪ್ರಪಂಚವಾಗಿದೆ. ಬಲೆ ಸನ್ಯಾಸಿಗಳು ಸನ್ಯಾಸವನ್ನು ಮಾಡಿ ಇದೇ ಮುಳ್ಳಿನ ಪ್ರಪಂಚದಲ್ಲಿ ಕಾಡಿನಲ್ಲಿ ಪಟ್ಟಣಗಳಿಂದ ದೂರ ದೂರ ಹೋಗಿ ಇರುತ್ತಾರೆ. ಅವರದು ನಿವೃತ್ತಿ ಮಾರ್ಗವಾಗಿದೆ, ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ನೀವು ಪವಿತ್ರ ಜೋಡಿಗಳಾಗಿದ್ದೀರಿ. ಈಗ ಪವಿತ್ರರಾಗಿದ್ದೀರಿ. ಅವರದು ಗೃಹಸ್ಥ ಆಶ್ರಮವೆಂದು ಕರೆಯಲಾಗುತ್ತದೆ. ಸನ್ಯಾಸಿಗಳಾದರೂ ದೇವತೆಗಳ ನಂತರ ಬರುತ್ತಾರೆ. ಇಸ್ಲಾಮಿ ಬೌದ್ಧಿಯರು ಸಹ ಅನಂತರ ಬರುತ್ತಾರೆ. ಕ್ರಿಶ್ಚಿಯನ್ನರಿಗಿಂತ ಸ್ವಲ್ಪ ಮೊದಲು ಬರುತ್ತಾರೆ. ಈ ವೃಕ್ಷವನ್ನು ಸಹ ನೆನಪು ಮಾಡಬೇಕು. ಚಕ್ರವನ್ನು ಸಹ ನೆನಪು ಮಾಡಬೇಕು. ತಂದೆಯು ಕಲ್ಪಕಲ್ಪವು ಬಂದು ಕಲ್ಪವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ. ಏಕೆಂದರೆ ಸ್ವಯಂ ಬೀಜರೂಪನಾಗಿದ್ದಾರೆ, ಸತ್ಯ ಚೈತನ್ಯನಾಗಿದ್ದಾರೆ. ಆದ್ದರಿಂದ ಕಲ್ಪಕಲ್ಪವು ಬಂದು ಕಲ್ಪವೃಕ್ಷದ ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ. ನೀವು ಆತ್ಮರು ಆದರೆ ನಿಮಗೆ ಸುಖ ಸಾಗರ, ಜ್ಞಾನ ಸಾಗರ, ಶಾಂತಿಯ ಸಾಗರ ಎಂದು ಕರೆಯಲು ಸಾಧ್ಯವಿಲ್ಲ. ಯಾರು ನಿಮ್ಮನ್ನು ಇಂತಹವರನ್ನಾಗಿ ಮಾಡುತ್ತಾರೆಯೋ ಆ ಒಬ್ಬ ತಂದೆಯ ಮಹಿಮೆಯು ಇದಾಗಿದೆ. ಈ ಮಹಿಮೆಯು ಸದಾಕಾಲಕ್ಕಾಗಿ ತಂದೆಯದೇ ಆಗಿರುತ್ತದೆ. ಸದಾಕಾಲ ಅವರು ಪವಿತ್ರನಾಗಿರುತ್ತಾರೆ ಮತ್ತು ನಿರಾಕಾರಿಯಾಗಿದ್ದಾರೆ. ಕೇವಲ ಸ್ವಲ್ಪ ಸಮಯಕ್ಕಾಗಿ ಪಾವನರನ್ನಾಗಿ ಮಾಡಲು ಬರುತ್ತಾರೆ. ಸರ್ವವ್ಯಾಪಿಯ ಮಾತಿಲ್ಲ. ತಂದೆಯು ಸದಾಕಾಲ ಅಲ್ಲಿಯೇ ಇರುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ಭಕ್ತಿ ಮಾರ್ಗದಲ್ಲಿ ಸದಾಕಾಲ ಅವರನ್ನೇ ನೆನಪು ಮಾಡುತ್ತಾರೆ. ಸತ್ಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ರಾವಣನ ರಾಜ್ಯದಲ್ಲಿ ನಿಮ್ಮ ಚೀರಾಟ ಪ್ರಾರಂಭವಾಗುತ್ತದೆ. ಅವರೇ ಬಂದು ಸುಖ ಶಾಂತಿಯನ್ನು ಕೊಡುತ್ತಾರೆ. ನಂತರ ಮತ್ತೆ ಅಶಾಂತಿಯಲ್ಲಿ ಅವರ ನೆನಪು ಬರುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ಪ್ರತಿ 5000 ವರ್ಷಕ್ಕೊಮ್ಮೆ ಬರುತ್ತೇನೆ. ಅರ್ಧಕಲ್ಪ ಸುಖ, ಅರ್ಧಕಲ್ಪ ದುಃಖವಿರುತ್ತದೆ. ಅರ್ಧಕಲ್ಪದ ನಂತರವೇ ರಾವಣನ ರಾಜ್ಯವು ಪ್ರಾರಂಭವಾಗುತ್ತದೆ.
ಇದಕ್ಕೆ ಮೊದಲನೆಯ ಕಾರಣವಾಗಿದೆ ದೇಹಾಭಿಮಾನ. ಅದರ ನಂತರ ಬೇರೆ ಬೇರೆ ವಿಕಾರಗಳು ಬರುತ್ತದೆ. ಈಗ ತಂದೆಯು ತನ್ನನ್ನು ಆತ್ಮವೆಂದು ತಿಳಿಯಿರಿ, ದೇಹಿ ಅಭಿಮಾನಿಯಾಗಿ ಎಂದು ತಿಳಿಸುತ್ತಾರೆ. ಆತ್ಮನ ಪರಿಚಯ ಆಗಬೇಕಾಗಿದೆ. ಮನುಷ್ಯರು ಕೇವಲ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮವು ಹೊಳೆಯುತ್ತಿದೆ ಎಂದು ಹೇಳುತ್ತಾರೆ. ಆತ್ಮವು ಅಕಾಲ ಮೂರ್ತಿಯಾಗಿದೆ. ಆತ್ಮನ ಸಿಂಹಾಸನವು ಈ ಶರೀರವಾಗಿದೆ ಎಂಬುದನ್ನು ಈಗ ನೀವು ತಿಳಿದಿದ್ದೀರಿ. ಆತ್ಮವು ಭ್ರುಕುಟಿಯಲ್ಲಿ ಕುಳಿತುಕೊಳ್ಳುತ್ತದೆ. ಅಕಾಲ ಮೂರ್ತಿಯ ಸಿಂಹಾಸನ ಚೈತನ್ಯ ಅಕಾಲ ಸಿಂಹಾಸನವಾಗಿದೆ. ಅಮೃತಸರದಲ್ಲಿರುವ ಕಟ್ಟಿಗೆಯಿಂದ ಮಾಡಿರುವ ಸಿಂಹಾಸನ ಅಕಾಲ ಸಿಂಹಾಸನವಲ್ಲ. ಯಾರೆಲ್ಲ ಮನುಷ್ಯರಿದ್ದಾರೆ, ಎಲ್ಲರಿಗೂ ತಮ್ಮ ತಮ್ಮದೇ ಆದಂತಹ ಅಕಾಲ ಸಿಂಹಾಸನವಿದೆ, ಶರೀರವಿದೆ ಎಂದು ತಂದೆಯು ತಿಳಿಸುತ್ತಾರೆ. ಅಂದಾಗ ಎಷ್ಟೊಂದು ಅಕಾಲ ಸಿಂಹಾಸನಗಳಾದವು? ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ, ಅಕಾಲನಾದ ಆತ್ಮನ ಸಿಂಹಾಸನವಾಗಿದೆ. ಆತ್ಮವು ಒಂದು ಸಿಂಹಾಸನವನ್ನು ಬಿಟ್ಟು ತಕ್ಷಣ ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ. ಮೊದಲು ಚಿಕ್ಕ ಸಿಂಹಾಸನವಿರುತ್ತದೆ, ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ಶರೀರೂಪಿ ಸಿಂಹಾಸನ ಚಿಕ್ಕದು ದೊಡ್ಡದು ಆಗುತ್ತದೆ. ಸಿಕ್ಕರು ಯಾವುದನ್ನು ಅಕಾಲ ಸಿಂಹಾಸನವೆಂದು ಹೇಳುತ್ತಾರೆ, ಅದು ಚಿಕ್ಕದು ದೊಡ್ಡದು ಆಗುವುದಿಲ್ಲ. ಎಲ್ಲ ಮನುಷ್ಯರ ಅಕಾಲ ಸಿಂಹಾಸನ ಈ ಭ್ರುಕುಟಿ ಸಿಂಹಾಸನವಾಗಿದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಆತ್ಮವು ಅಕಾಲವಾಗಿದೆ, ಅದು ಎಂದೂ ಸಹ ವಿನಾಶವಾಗುವುದಿಲ್ಲ. ಆತ್ಮನಿಗೆ ಭಿನ್ನ ಭಿನ್ನವಾದ ಸಿಂಹಾಸನ ಸಿಗುತ್ತದೆ. ಸತ್ಯುಗದಲ್ಲಿ ನಿಮಗೆ ದೊಡ್ಡ ಫಸ್ಟ್ ಕ್ಲಾಸ್ ಸಿಂಹಾಸನ ಸಿಗುತ್ತದೆ. ಅದಕ್ಕೆ ಸ್ವರ್ಣಿಮಯುಗದ ಸಿಂಹಾಸನವೆಂದು ಕರೆಯಲಾಗುತ್ತದೆ. ನಂತರ ಆತ್ಮನಿಗೆ ಬೆಳ್ಳಿ, ತಾಮ್ರ, ಕಬ್ಬಿಣದ ಸಿಂಹಾಸನ ಸಿಗುತ್ತದೆ. ಮತ್ತೆ ಸ್ವರ್ಣಿಮಯುಗದಲ್ಲಿ ಸಿಂಹಾಸನ ಬೇಕೆಂದರೆ ಅವಶ್ಯವಾಗಿ ಪಾವನರಾಗಬೇಕಾಗುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದ್ದೆ, ಆದರೆ ನಿಮ್ಮ ತುಕ್ಕು ಎಲ್ಲವೂ ಬಿಟ್ಟು ಹೋಗುತ್ತದೆ ಎಂದು. ನಂತರ ನಿಮಗೆ ಇಂತಹ ದೈವಿ ಸಿಂಹಾಸನ ಸಿಗುತ್ತದೆ. ಈಗ ಬ್ರಾಹ್ಮಣ ಕುಲದ ಸಿಂಹಾಸನವಿದೆ, ಪುರುಷೋತ್ತಮ ಸಂಗಮಯುಗದ ಸಿಂಹಾಸನ, ನಂತರ ಆತ್ಮನಿಗೆ ದೇವತಾ ಸಿಂಹಾಸನ ಸಿಗುತ್ತದೆ. ಈಗ ಈ ಮಾತುಗಳನ್ನು ಪ್ರಪಂಚದ ಮನುಷ್ಯರಿಗೆ ತಿಳಿದಿಲ್ಲ. ದೇಹಾಭಿಮಾನದಲ್ಲಿ ಬಂದ ನಂತರ ಒಬ್ಬರಿಗೊಬ್ಬರು ದುಃಖವನ್ನು ಕೊಡುತ್ತಿರುತ್ತಾರೆ. ಆದ್ದರಿಂದ ಇದನ್ನು ದುಃಖಧಾಮವೆಂದು ಕರೆಯಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮ್ಮ ಮೂಲತಃ ನಿವಾಸ ಸ್ಥಾನ ಶಾಂತಿಧಾಮವಾಗಿದೆ. ಈಗ ನೀವು ಆತ್ಮ ಶಾಂತಿಧಾಮವನ್ನು ನೆನಪು ಮಾಡಿ ಎಂದು, ಸುಖಧಾಮವನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ. ಇದನ್ನು ಮರೆಯುತ್ತಾ ಹೋಗುತ್ತಾ ಈ ದುಃಖಧಾಮವನ್ನು ಮರೆಯುತ್ತಾ ಹೋಗಿ. ಇದರಲ್ಲಿ ಇದು ವೈಶಾಲಯವಾಗಿದೆ. ಸನ್ಯಾಸಿಗಳು ಈ ರೀತಿ ಮನೆಮಠವನ್ನು ಬಿಡಬೇಕೆಂದಲ್ಲ, ಇಲ್ಲಿ ಒಂದು ಕಡೆ ಒಳ್ಳೆಯದಿದೆ, ಮತ್ತೊಂದು ಕಡೆ ಕೆಟ್ಟದಿದೆ. ಅವರು ಹಠಯೋಗ ಎಂದು ಹೇಳುತ್ತಾರೆ, ಅದರಲ್ಲಿ ಒಳ್ಳೆಯದಿದೆ, ಕೆಟ್ಟದ್ದು ಸಹ ಇದೆ. ಏಕೆಂದರೆ ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆಯೋ ಆಗ ಭಾರತವನ್ನು ರಕ್ಷಣೆ ಮಾಡಲು ಪವಿತ್ರತೆ ಬಹಳ ಅವಶ್ಯಕವಾಗಿರುತ್ತದೆ. ಆಗ ಅದರಲ್ಲಿಯೂ ಸಹ ಸನ್ಯಾಸಿಗಳು ಸಹಯೋಗವನ್ನು ಕೊಡುತ್ತಾರೆ. ಭಾರತವೇ ಅವಿನಾಶಿ ಖಂಡವಾಗಿದೆ. ತಂದೆಯು ಇಲ್ಲಿಯೇ ಬರಬೇಕಾಗುತ್ತದೆ. ಎಲ್ಲಿ ಬೇಹದಿನ ತಂದೆಯು ಬರುತ್ತಾರೆ, ಅದು ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವಾಗಿದೆ ಅಲ್ಲವೇ? ಸರ್ವರ ಸದ್ಗತಿದಾತ ತಂದೆಯು ಬಂದು ಜ್ಞಾನವನ್ನು ನೀಡುತ್ತಾರೆ. ಆದ್ದರಿಂದ ಭಾರತವೇ ಶ್ರೇಷ್ಠ ಅತಿ ಶ್ರೇಷ್ಠ ದೇಶವಾಗಿದೆ. ಮೂಲ ಮಾತುಗಳನ್ನು ತಂದೆಯು ತಿಳಿಸುತ್ತಾರೆ, ಮಕ್ಕಳ ನೆನಪಿನ ಯಾತ್ರೆಯಲ್ಲಿ ಇರಿ. ಗೀತೆಯಲ್ಲಿ ಮನ್ಮನಾಭವ ಎಂಬ ಅಕ್ಷರವಿದೆ, ಆದರೆ ತಂದೆಯು ಯಾವುದೇ ಸಂಸ್ಕೃತದಲ್ಲಿ ತಿಳಿಸುವುದಿಲ್ಲ. ತಂದೆಯು ಮನ್ಮನಾಭವ ಅರ್ಥವನ್ನು ತಿಳಿಸಿಕೊಡುತ್ತಾರೆ. ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ತನ್ನನ್ನು ತಾನು ಆತ್ಮವೆಂದು ನಿಶ್ಚಯ ಮಾಡಿಕೊಳ್ಳಿ. ಆತ್ಮವು ಅವಿನಾಶಿಯಾಗಿದೆ, ಅದು ಎಂದೂ ಚಿಕ್ಕದು ದೊಡ್ಡದು ಆಗುವುದಿಲ್ಲ. ಅದರಲ್ಲಿ ಅನಾದಿ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ. ಈ ನಾಟಕ ಮಾಡಲ್ಪಟ್ಟಿದೆ. ಕೊನೆಯಲ್ಲಿ ಬರುವಂತಹ ಆತ್ಮಗಳದು ಬಹಳ ಸ್ವಲ್ಪ ಪಾತ್ರವಿರುತ್ತದೆ. ಉಳಿದೆಲ್ಲ ಸಮಯ ಶಾಂತಿಧಾಮದಲ್ಲಿ ಇರುತ್ತಾರೆ. ಸ್ವರ್ಗದಲ್ಲಿ ಬರಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಬರುವಂತಹವರು ಅಲ್ಲಿಯೇ ಸ್ವಲ್ಪ ಸುಖ, ಅಲ್ಲಿಯೇ ಸ್ವಲ್ಪ ದುಃಖವನ್ನು ನೋಡುತ್ತಾರೆ. ಹೇಗೆ ದೀಪಾವಳಿಯಲ್ಲಿ ದೀಪದ ಹುಳುಗಳು ಎಷ್ಟೊಂದು ಹುಟ್ಟಿಕೊಳ್ಳುತ್ತವೆ,
ಬೆಳಗ್ಗೆ ಎದ್ದು ನೋಡಿದಾಗ ಎಲ್ಲವೂ ಸತ್ತು ಬಿದ್ದಿರುತ್ತದೆ. ಹಾಗೆಯೇ ಕೊನೆಯಲ್ಲಿ ಬರುವಂತಹ ಮನುಷ್ಯರ ಪಾತ್ರವೂ ಸಹ ಹೀಗೆ ಇರುತ್ತದೆ. ಅದಕ್ಕೆ ಏನು ಬೆಲೆ ಇರುತ್ತದೆ? ಪ್ರಾಣಿಗಳ ರೀತಿ ಬೆಲೆ ಇರುತ್ತದೆ. ಸೃಷ್ಟಿಯ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದು ತಂದೆಯು ತಿಳಿಸುತ್ತಾರೆ. ಮನುಷ್ಯ ಸೃಷ್ಟಿರೂಪಿ ವೃಕ್ಷ ಚಿಕ್ಕದು ದೊಡ್ಡದು ಹೇಗೆ ಆಗುತ್ತದೆ? ಸತ್ಯುಗದಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ, ಕಲಿಯುಗದಲ್ಲಿ ಎಷ್ಟೊಂದು ಮನುಷ್ಯರ ಸಂಖ್ಯೆ ವೃದ್ಧಿ ಹೊಂದುತ್ತದೆ, ವೃಕ್ಷ ವಿಸ್ತಾರವಾಗುತ್ತದೆ. ಮುಖ್ಯವಾದ ಮಾತನ್ನು ತಂದೆಯು ತಿಳಿಸಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿದ್ದ ಇರುತ್ತಾ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಈ ಮುಖ್ಯ ಮಾತನ್ನು ತಂದೆಯು ತಿಳಿಸಿದ್ದಾರೆ. 8 ಗಂಟೆಗಳಲ್ಲಿ ಅಭ್ಯಾಸ ಮಾಡಿ ನನ್ನನ್ನು ನೆನಪು ಮಾಡುತ್ತಾ ಮಾಡುತ್ತಾ ಕೊನೆಗೆ ಪವಿತ್ರರಾಗಿ ತಂದೆಯ ಬಳಿ ಹೊರಟು ಹೋಗುತ್ತೀರೆಂದರೆ ಸ್ಕಾಲರ್ಶಿಪ್ ಸಿಗುತ್ತದೆ. ಒಂದು ವೇಳೆ ಪಾಪ ಹಾಗೆಯೇ ಉಳಿದುಕೊಂಡು ಬಿಟ್ಟರೆ ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ, ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತದೆ. ಅಲ್ಲದೆ ಪದವಿಯೂ ಸಹ ಕಡಿಮೆಯಾಗುತ್ತದೆ. ಲೆಕ್ಕಾಚಾರವನ್ನು ಎಲ್ಲರೂ ಸಮಾಪ್ತಿ ಮಾಡಿಕೊಳ್ಳಬೇಕು. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಇದುವರೆಗೂ ಸಹ ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ, ಈ ಸಮಯದಲ್ಲಿ ನೋಡಿದಾಗ ಭಾರತವಾಸಿಗಳಿಗಿಂತಲೂ ಕ್ರಿಶ್ಚಿಯನ್ನರ ಸಂಖ್ಯೆ ಜಾಸ್ತಿ ಇದೆ. ಅಲ್ಲದೆ ಅವರು ಬುದ್ಧಿವಂತರು ಸಹ ಆಗಿದ್ದಾರೆ. ಭಾರತವಾಸಿಗಳು 100% ಬುದ್ಧಿವಂತರು ಈಗ 100% ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ. ಇವರೇ 100% ಸುಖವನ್ನು ಪಡೆಯುತ್ತಾರೆ ಮತ್ತು 100% ದುಃಖವನ್ನು ಸಹ ಇಲ್ಲಿಯೇ ಪಡೆಯುತ್ತಾರೆ. ಕ್ರಿಶ್ಚಿಯನ್ನರು ಕೊನೆಯಲ್ಲಿ ಬರುತ್ತಾರೆ. ಕ್ರಿಶ್ಚಿಯನ್ನರ ರಾಜಧಾನಿ ಕೃಷ್ಣನ ರಾಜಧಾನಿಗೆ ಪರಸ್ಪರ ಸಂಬಂಧವಿದೆ. ಕ್ರಿಶ್ಚಿಯನ್ನರು ರಾಜ್ಯವನ್ನು ಕಸಿದುಕೊಂಡರು ಮತ್ತು ಅದೇ ಕ್ರಿಶ್ಚಿಯನ್ನರಿಂದಲೇ ರಾಜ್ಯ ಮತ್ತೆ ಸಿಗುತ್ತದೆ. ಈ ಸಮಯದಲ್ಲಿ ಕ್ರಿಶ್ಚಿಯನ್ನರ ಪ್ರಭಾವವಿದೆ, ಅವರಿಗೆ ಭಾರತದಿಂದಲೇ ಸಹಾಯ ಸಿಗುತ್ತದೆ. ಈಗ ಭಾರತ ಹಸಿವಿನಿಂದ ಸಾಯುತ್ತಿದೆ. ಅದಕ್ಕೆ ಅವರು ಅಂದರೆ ವಿದೇಶದವರ ವತಿಯಿಂದ ಸೇವೆ ನಡೆಯುತ್ತಾ ಇದೆ. ಇಲ್ಲಿಂದ ಬಹಳಷ್ಟು ಸಂಪತ್ತನ್ನು, ಬಹಳಷ್ಟು ವಜ್ರರತ್ನಗಳನ್ನು ಮುಂತಾದವುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಬಹಳಷ್ಟು ಹಣವಂತರಾಗಿ ಬಿಟ್ಟಿದ್ದಾರೆ ಮತ್ತು ಆ ಹಣವನ್ನು ಹಿಂತಿರುಗಿಸಿ ಕೊಡುತ್ತಿದ್ದಾರೆ ಮತ್ತು ಅದು ಅವರಿಗೆ ಸಿಗುವುದೇ ಇಲ್ಲ. ಈಗ ನೀವು ಮಕ್ಕಳನ್ನು ಯಾರೂ ಗುರುತಿಸುವುದಿಲ್ಲ. ಒಂದು ವೇಳೆ ಗುರುತಿಸಿದ್ದೇ ಆದರೆ ಬಂದು ಸಲಹೆಯನ್ನು ತೆಗೆದುಕೊಳ್ಳುತ್ತಿದ್ದರು. ನೀವು ಈಶ್ವರೀಯ ಸಂಪ್ರದಾಯದವರು, ಈಶ್ವರೀಯ ಸಲಹೆಯಂತೆ ನಡೆಯುತ್ತಿದ್ದೀರಿ. ನೀವೇ ಮತ್ತೆ ದೈವಿ ಸಂಪ್ರದಾಯದವರಾಗುತ್ತೀರಿ ಮತ್ತೆ ಕ್ಷತ್ರಿಯ ವೈಶ್ಯ ಶೂದ್ರ ಸಂಪ್ರದಾಯದವರಾಗುತ್ತೀರಿ. ಈಗ ನಾವೇ ಬ್ರಾಹ್ಮಣ, ನಾವೇ ದೇವತಾ, ನಾವೇ ಕ್ಷತ್ರಿಯ, ನಾವೇ ವೈಶ್ಯ, ನಾವೇ ಶೂದ್ರ, ನಾವೇ ಅದು ಎಂಬುದರ ಅರ್ಥ ಎಷ್ಟು ಚೆನ್ನಾಗಿದೆ. ಇದು ಬಾಜೋಲಿಯ ಆಟವಾಗಿದೆ. ಇದನ್ನು ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ, ಆದರೆ ಮಾಯೆಯು ಮರೆಸಿಬಿಡುತ್ತದೆ ಮತ್ತು ದೈವಿ ಗುಣಗಳಿಂದ ಆಸುರಿ ಗುಣಗಳಲ್ಲಿ ಕರೆದುಕೊಂಡು ಹೋಗುತ್ತದೆ. ಅಪವಿತ್ರರಾಗುವುದು ಆಸುರಿ ಗುಣವಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಲು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೊನೆ ಪಕ್ಷ 8 ಗಂಟೆಯಾದರೂ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ಅಭ್ಯಾಸದಿಂದಲೇ ಪಾಪ ಭಸ್ಮವಾಗುತ್ತದೆ ಮತ್ತು ಸ್ವರ್ಣಿಮ ಯುಗದ ಸಿಂಹಾಸನ ದೊರೆಯುತ್ತದೆ. ಸೆಕೆಂಡ್ ಪಾಯಿಂಟ್, ಈ ದುಃಖಧಾಮದಿಂದ ಬೇಹದಿನ ವೈರಾಗಿಗಳಾಗಿ ತನ್ನ ಮೂಲ ನಿವಾಸ ಸ್ಥಾನ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ದೇಹಾಭಿಮಾನದಲ್ಲಿ ಬಂದು ಯಾರಿಗೂ ದುಃಖವನ್ನು ಕೊಡಬೇಡಿ. ವರಧಾನ, ಆತ್ಮಿಕ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಪರಿಶ್ರಮದಿಂದ ಮುಕ್ತರಾಗುವಂತಹ ಆತ್ಮಿಕ ಪ್ರಿಯತಮೆ ಭವ. ವರದಾನದ ವಿವರ, ಪ್ರಿಯತಮ ತನ್ನ ಕಳೆದು ಹೋಗಿದ್ದ ಪ್ರಿಯತಮೆಯರನ್ನು ನೋಡಿ ಖುಷಿಯಾಗುತ್ತಾರೆ. ಆತ್ಮೀಯ ಆಕರ್ಷಣೆಯಿಂದ ಆಕರ್ಷಿತರಾಗಿ ತಮ್ಮ ಸತ್ಯ ಪ್ರಿಯತಮನನ್ನು ತಿಳಿದಿದ್ದೀರಿ, ಪಡೆದಿದ್ದೀರಿ, ಯಥಾರ್ಥ ಗುರಿಯನ್ನು ತಲುಪಿದ್ದೀರಿ. ಯಾವಾಗ ಇಂತಹ ಆತ್ಮೀಯ ಪ್ರಿಯತಮೆಯರು ಈ ಪ್ರೀತಿಯ ಗೆರೆಯ ಒಳಗೆ ತಲುಪುತ್ತೀರಿ, ಆಗ ಅನೇಕ ಪ್ರಕಾರದ ಪರಿಶ್ರಮಗಳಿಂದ ಬಿಡುಗಡೆಯಾಗುತ್ತೀರಿ. ಏಕೆಂದರೆ ಈ ಜ್ಞಾನ ಸಾಗರನ ಸ್ನೇಹದ ಅಲೆ, ಶಕ್ತಿಯ ಅಲೆ ಸದಾ
ಸದಾಕಾಲಕ್ಕಾಗಿ ರಿಫ್ರೆಶ್ ಮಾಡುವಂತಹದ್ದಾಗಿದೆ. ಈ ಮನೋರಂಜನೆಯ ವಿಶೇಷ ಸ್ಥಾನ, ಮಿಲನ ಮಾಡುವ ಸ್ಥಾನ ನೀವು ಪ್ರಿಯತಮೆಯರಿಗಾಗಿ ಪ್ರಿಯತಮನು ಮಾಡಿಸಿದ್ದಾರೆ. ಇಂದಿನ ಸ್ಲೋಗನ್: ಏಕಾಂತವಾಸಿಗಳಾಗುವ ಜೊತೆ ಜೊತೆಗೆ ಎಕಾನಮಿ ಮತ್ತು ಏಕನಾಮಿ ಉಳ್ಳವರು ಆಗಿ. ಒಳ್ಳೆಯದು. ಓಂ ಶಾಂತಿ.